ನನಗೆ ಸ್ವಾಗತ. ಇವತ್ತು ಅಲಸಂದೆ ಬೀಜದ ಆರೋಗ್ಯ ಪ್ರಯೋಜನಗಳನ್ನು ಹೇಳುತ್ತಾ ಒಂದು ರೆಸಿಪಿನ ಪ್ರೆಸೆಂಟ್ ಮಾಡ್ತೀವಿ. ಅಲಸಂದೆ ಬೀಜ, ಇದಕ್ಕೆ ಕನ್ನಡದಲ್ಲಿ ಅಲಸಂದೆ ಅಂತೀವಿ, ತಮಿಳಿನಲ್ಲಿ ಕಾರಾಮಣಿ ಅಂತೀವಿ, ಇಂಗ್ಲೀಷ್ನಲ್ಲಿ ಲೋಬಿಯಾ ಅಂತ ಹೇಳ್ತೀವಿ, ಲೋಬಿಯಾ ಬೀನ್ಸು. ಕೊಂಕಣಿಯಲ್ಲಿ ಇದಕ್ಕೆ ಅಲಸಂದೆ ಅಂತ ಹೇಳ್ತೀವಿ. ಇದು ಸೈಜ್ನಲ್ಲಿ ಸ್ವಲ್ಪ ಚಿಕ್ಕದು, ನೋಡೋಕ್ಕೆ ಸ್ವಲ್ಪ ಕಿಡ್ನಿ ಬೀನ್ಸ್ ಹಾಗೆ ಇರುತ್ತೆ. ಇದರ ಇದಕ್ಕೆ ಮಧ್ಯದಲ್ಲಿ ಕಪ್ಪದೊಂದು ಇದ್ದಾಗಿರುತ್ತೆ ಬೆಂಡು. ಇದು ಬಿ ಪಿನ ರೆಗ್ಯುಲೇಟ್ ಮಾಡುತ್ತೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ, ಕಾನ್ಸ್ಟಿಪೇಷನ್ ಆಗದೆ ಇರೋ ಹಾಗೆ ನೋಡುತ್ತೆ, ನಮ್ಮ ಹೊಟ್ಟೆಯದ್ದು ಏನಾದರೂ ಪ್ರಾಬ್ಲಮ್ ಇದೆ ಅದು ಕೂಡ ಸಾಲ್ವ್ ಮಾಡುತ್ತೆ, ನಮಗೆ ಪ್ರಾಯ ಆಗದೇ ಇರುವ ಹಾಗೆ ನೋಡ್ತದೆ, ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತದೆ, ಅಂದರೆ ಅದು ಹಾರ್ಟ್ ಫ್ರೆಂಡ್ಲಿ, ಡೈಜೆಷನ್ಗೆ ಕೂಡ ಹೆಲ್ಪ್ ಮಾಡುತ್ತದೆ, ನಮ್ಮ ದೇಹದಲ್ಲಿ ಕೆಲವು ಭಾಗದ ಕ್ಯಾನ್ಸರ್ ಆಗದೆ ಇರೋ ಹಾಗೆ ನೋಡುತ್ತದೆ, ಅದರಿಂದ ಅಂದರೆ ಆ ಪ್ರಾಪರ್ಟಿ ಇದೆ ಅದರಲ್ಲಿ. ಇಮ್ಯೂನ್ ಸಿಸ್ಟಮನ್ನು ಇಂಪ್ರೂವ್ ಮಾಡ್ತದೆ, ಯಾಕಂದರೆ ವಿಟಮಿನ್ ಸಿ ಇದೆ. ಇದು ಎನಿಮಿಯಾ ಅಂದರೆ ರಕ್ತದ ಕೊರತೆ ಆಗದೆ ಇರುವ ಹಾಗೆ ನೋಡುತ್ತೆ, ಮತ್ತು ನಮ್ಮ ದೇಹದಲ್ಲಿನ ಕೊಳೆಯನ್ನೆಲ್ಲ ಹೊರಗೆ ಹಾಕ್ತದೆ, ಡಿಟಾಕ್ಸಿಫೈ ಮಾಡುತ್ತೆ. ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ ಫ್ರೆಂಡ್ಸ್, ಆದ್ದರಿಂದ ಇದನ್ನು ಯಾವಾಗಲೂ ಡಯೆಟ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದರದ್ದು ಸೈಡ್ ಎಫೆಕ್ಟ್ ಕೂಡ ಏನಿದೆ ಏನಂದರೆ ತುಂಬ ತಿಂದರೆ ಇದು ಅಜೀರ್ಣ ಎಲ್ಲ ಮಾಡ್ತದೆ. ಹಾಗೆ ಇವತ್ತು ನಾನು ನಿಮಗೆ ಇದರದ್ದು ಗಾರ್ಲಿಕ್ ಬೆಳ್ಳುಳ್ಳಿ ಬೆಗ್ಗರಣೆ ಹಾಕ್ಬಿಟ್ಟು ಸಾರು ಉಪ್ಕರಿ ಅಂತ ಒಂದು ಕೊಂಕಣಿ ರೆಸಿಪಿನ ತೊಗೊಂಬಂದಿದ್ದೀನಿ. ಒಂದು ಕಪ್ಪು ಅಲಸಂದೆ ಬೀಜನ ಚೆನ್ನಾಗಿ ನೀರು ಹಾಕ್ಬಿಟ್ಟು ತೊಳೆದು ಅದರದ್ದು ನೀರು ಬಸಿದ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಕಾನ್ಸ್ಟಿಪೇಷನಿಂದ ಆಗದೆ ಇದೋ ಹಾಗೆ ನೋಡುತ್ತೆ. ಹಾಗೆ ನೋಡಿ, ಇದನ್ನು ರಾತ್ರಿ ಇಡೀ ನೆನೆಸಿಡ್ಬೇಕಾಗತ್ತೆ. ನೆನೆಸಿಡೋದ್ರಿಂದ ಅದರಲ್ಲಿ ಫೈಟಿಕ್ ಆ್ಯಸಿಡ್ ಇದೆ, ಅದೆಲ್ಲ ಹೋಗುತ್ತೆ. ಇದು ಕೊಲೆಸ್ಟ್ರಾಲ್ ಲೋ ಮಾಡೋಕ್ಕೆ, ವೆಯ್ಟ್ ಲಾಸ್ಗೆ ಎಲ್ಲ ಹೆಲ್ಪ್ ಮಾಡುತ್ತೆ. ಹಾಗೆ ನೋಡಿ, ಇವಾಗ ನೆಂದಿರೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನ ಪ್ರೆಸ್ ಮಾಡಿದರೆ, ನಿಮಗೆ ಕೈಯಿಂದ ಪ್ರೆಸ್ ಮಾಡಿದರೆ ಬೆರಳಿಂದ ನೋಡಿ ಇದಾಗುತ್ತೆ, ಪೀಸ್ ಆಗುತ್ತೆ, ಈಸಿಲಿ ತುಂಡಾಗುತ್ತೆ, ಅಂದರೆ ನೆಂದಿದೆ ಅಂತ. ಈಗ ನೆಂದಿರುವಂತಹ ಅಲಸಂದೆ ಬೀಜ, ಅಲಸಂದೆ ಅಥವಾ ಅಲಸಂದೆ ಕಾಳು, ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ. ಸ್ವಲ್ಪ ಒಂದು ಸ್ವಲ್ಪ ಎರಡು ಪಿಂಚು ಉಪ್ಪು, ಹಾಗೆ ಅರ್ಧ ಟೀಸ್ಪೂನು ಅರಿಶಿನ ಪುಡಿ, ಮತ್ತು ಒಂದೇ ಒಂದು ಸಣ್ಣದು ಪರ್ಲ್ ಸೈಜಷ್ಟು ಗೋಲಿ ಸೈಜಷ್ಟು ಹುಣಸೆಹಣ್ಣು, ಮತ್ತು ಒಂದು ಖಾರ ಇರೋ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಒಂದು ಟೀಸ್ಪೂನಷ್ಟು ಎಣ್ಣೆ, ಯಾವ ಎಣ್ಣೆ ಉಪಯೋಗಿಸ್ತಿರೋ ನೀವು ಕುಕ್ಕಿಂಗ್ಗೆ ಅದು, ಮತ್ತು ಒಂದು ಎರಡು ಕಪ್ ನೀರು ಹಾಕ್ಕೊಳ್ಳಿ, ಅಷ್ಟು ಬೇಕಾಗತ್ತೆ ಅದಕ್ಕೆ ಕುಕ್ ಆಗಿ ಬರಲಿಕ್ಕೆ. ಮತ್ತು ನಮಗೆ ಅದು ಸಾರು ಬೇಕಲ್ಲ ಅದರಲ್ಲಿ, ಇದು ಒಂಥರ ಇದಕ್ಕೆ ಮಸಾಲೆ ಗಿಸಾಲೆ ಏನೂ ಇಲ್ಲ, ತುಂಬ ಸಿಂಪಲ್ ಡಿಶ್ಶು. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೆದು ಆಗೋ ತನಕ ಕುಕ್ ಮಾಡಿ. ಈಗ ನೋಡಿ, ಕುಕ್ ಆಗಿರೋದನ್ನು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಮೆದುವಾಗಿ ಕುಕ್ ಆಗಿ ಬಂದ್ಬಿಟ್ಟಿದೆ, ಕರೆಕ್ಟಾಗಿ ಕುಕ್ ಆಗಿದೆ, ಅಷ್ಟಾದರೆ ನಮಗೆ ಒಳ್ಳೆಯದು. ಈಗ ನಾವು ಇದನ್ನು ಇವಾಗ ಇನ್ನೊಂದು ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡೋಣ, ಅಂದರೆ ಸ್ವಲ್ಪ ದಪ್ಪ ತಳದ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಅದನ್ನು ನಮ್ಮದು ಬಟಾಟೆ ನಾವು ಮ್ಯಾಶ್ ಮಾಡ್ತೀವಲ್ಲ, ಬಟಾಟೆ ಪೊಟ್ಯಾಟೊ ಮ್ಯಾಶರು, ಅದರಿಂದ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ, ಯಾಕಂದರೆ ನಮಗೆ ಸ್ವಲ್ಪ ಥಿಕ್ ದಪ್ಪ ಆಗಲಿಕ್ಕೆ, ಸ್ವಲ್ಪ ದಪ್ಪ ಆಗಲಿಕ್ಕೆ, ಯಾಕಂದರೆ ಅದಕ್ಕೆ ಬೇಳೆಗಿಳೆ ಏನಿಲ್ಲ ಅಲ್ವಾ, ಇದ್ರದ್ದು ರಸದಿಂದನೇ ಅದು ದಪ್ಪ ಆಗಬೇಕು ಡಿಶ್ಶು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ತುಂಬ ಸಿಂಪಲ್ ಡಿಶ್ಶು ಫ್ರೆಂಡ್ಸ್, ಇದ್ರ ತುಂಬ ಚೆನ್ನಾಗಾಗತ್ತೆ. ಮಾತ್ರ ಒಂದು 2-3 ಟೀಸ್ಪೂನ್ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ 15-20 ಹಾಕ್ಕೋಬೋದು ನೀವು, ನಾನು 15 ಹಾಕಿದ್ದೀನಿ ಬೆಳ್ಳುಳ್ಳಿ. ಅದು ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಆಗ್ತಾ ಇದೆ, ಇದು ಬ್ರೌನ್ ಆಗೋ ತನಕ ವೆಯ್ಟ್ ಮಾಡಬೇಕು ನಾವು, ಯಾಕಂದರೆ ಆವಾಗ ಮಾತ್ರ ಅದು ಡಿಶ್ಗೆ ಚೆನ್ನಾಗಿ ಇದ್ರದ್ದು ಬೆಳ್ಳುಳ್ಳಿದು ಪರಿಮಳ ಬಿಟ್ಬಿಟ್ಟು ರುಚಿಕರವಾಗಿ ಆಗುತ್ತೆ. ಈಗ ಅದಕ್ಕೆ 10 ನಾನು ಇದು ಹಾಕಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ ತುಂಡು ಮಾಡಿರೋದು ಹಾಕಿದ್ದೀನಿ, ಸಾಕಾಗುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಇದು ತುಂಬ ಖಾರ ಆಗಬಾರ್ದು, ಸ್ವಲ್ಪ ಆದರೆ ಸಾಕು, ಯಾಕಂದರೆ ಆ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ ತುಂಬಾ ಖಾರ ಇದೆ, ಅದು ಕುಕ್ಕರಲ್ಲಿ ಬೆಂದು ಬಂದಮೇಲೆ ಪೂರ್ತಿ ಖಾರ ಬಿಟ್ಬಿಡುತ್ತಲ್ವ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಕೈ ಆಡಿಸ್ಕೊಳ್ಳಿ ಅದರಲ್ಲಿ. ಈಗ ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಯಿತು, ಆಹಾ ಯಮ್ಮಿ, ತುಂಬ ಪರಿಮಳತ್ತಾಗಿದೆ. ಇದನ್ನು ಇವಾಗ ಆ ಪ್ಯಾನ್ಗೆ ಹಾಕ್ಕೊಳ್ಳಿ, ಬೇಯ್ತಾ ಇರೋ ಬೆಂದಿರುವಂತಹ ಅಲಸಂದೆಗೆ. ಇದೇ ಸೀಸನಿಂಗ್, ಅದಕ್ಕೆ ಇದೇ ಒಗ್ಗರಣೆ. ಇವಾಗ ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಒಂದ್ಸತಿ, ಆಯ್ತಲ್ಲ. ಇವಾಗ ಕವರ್ ಆ್ಯಂಡ್ ಕುಕ್ ಮಾಡಿ 3-4 ನಿಮಿಷದ ತನಕ ಚೆನ್ನಾಗಿ ಬಾಯ್ಲ್ ಆಗಿಬಿಟ್ಟು ಡಿಶ್ಶು ಫ್ಲೇವರ್ಸ್ ಎಲ್ಲ ರಿಲೀಸ್ ಆಗಬೇಕು, ಅಷ್ಟು ಚೆನ್ನಾಗಿ ಬಾಯ್ಲ್ ಆಗಬೇಕು, ಅಂದರೆ ಕುದಿಬೇಕು ನೋಡಿ, ಚೆನ್ನಾಗಿ ಕುದೀತಾ ಇದೆ, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಿದೆ, ಮತ್ತು ತುಂಬ ಪರಿಮಳಯುಕ್ತ ಆಗಿದೆ. ತುಂಬ ಸಿಂಪಲು ಆದರೆ ತುಂಬ ಚೆನ್ನಾಗಿರುತ್ತೆ. ಇದು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಅಲಸಂದೆ ಸಾರು ಉಪ್ಕರಿ ಕೊಂಕಣಿಸ್ದು ಫೇವ್ರೆಟ್ ಡಿಶ್ ಇದು.
ಇವಾಗ ನೋಡಿ ಬಡಿಸೋಣ, ಪ್ಲೇಟಿಗೆ ಬಡಿಸೋದನ್ನು ತೋರಿಸ್ತೀನಿ. ಬೀನ್ಸ್ ಪಲ್ಯ ಮಾಡಿದ್ದೀನಿ ಇವತ್ತು, ಅದನ್ನು ಬಡಿಸ್ತಾ ಇದ್ದೀನಿ ಫಸ್ಟು. ಹಾಗೆ ಅನ್ನನ ಬಡಿಸ್ಕೊಳ್ಳೋಣ. ಈ ಡಿಶ್ ಇದ್ದರೆ ನಿಮಗೊಂದು ಪಾಪಡ್ ಇದ್ದರೆ ಸಾಕು ಫ್ರೆಂಡ್ಸ್, ಇನ್ನೇನು ಬೇಕಂತಲೇ ಇಲ್ಲ. ಸ್ವಲ್ಪ ಅನ್ನ ಸ್ವಲ್ಪ ಬಡಿಸ್ಕೊಂಡು, ಅದಕ್ಕೆ ಇದು ಡಿಶ್ಶು ಅಂದರೆ ರಸ ಮಾತ್ರ ಊಟ ಮಾಡೋದಲ್ಲ, ರಸ ಮತ್ತು ಬೀಜ ಸಮೇತ ಈ ಡಿಶ್ನ ತೊಗೊಂಡು ಊಟ ಮಾಡೋದು, ಅನ್ನ ಕಲಿಸ್ಕೊಂಡು ಊಟ ಮಾಡೋದು ಆ ಥರ. ಇವಾಗ ನಾವು ಮಾಡಿರುವಂತಹ ಅಲಸಂದೆದು ಸಾರು ಉಪ್ಕರಿ ಬಡಿಸೋಣ. ನೀವು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ಒಂದು ಸತಿ ಮಾಡಿದ್ರೆ ಇದನ್ನು ಈ ಡಿಶ್ನ ನೀವು ಹಾರ್ಸ್ ಗ್ರಾಮ್ ಅಂತ ಹೇಳ್ತಾರಲ್ಲ ಅದು, ಮತ್ತು ಕೆಂಪು ಅಲಸಂದೆ, ಆಮೇಲೆ ಕಪ್ಪು ಕಡಲೆ, ಅದರಿಂದನೂ ಮಾಡ್ಬೋದು. ನೋಡಿ ಇದು ಪಾಪಡ್, ಎರಡು ಥರದ ಪಾಪಡ್ ಬಡಿಸ್ತಾ ಇದ್ದೀನಿ. ಹಾಗೆ ಒಂಚೂರು ನಾನು ಇದ್ರ ನೆಲ್ಲಿಕಾಯಿ ಚಟ್ನಿ ಒಂಚೂರು ಬಡಿಸ್ತಾ ಇದ್ದೀನಿ ನೋಡಿ ಲಾಸ್ಟಲ್ಲಿ. ಅಲ್ಲಿಗೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್. ನನಗೆ ನಿಮ್ದೆಲ್ಲ ಸಪೋರ್ಟ್ ಬೇಕು, ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಎಲ್ಲರಿಗೆ ನಮಸ್ಕಾರ.